ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆಗೆ ತೆರೆಬಿದ್ದಿದೆ. ಇನ್ನೇನಿದ್ರೂ ಫಲಿತಾಂಶದ ಕುತೂಹಲ. ಚನ್ನಪಟ್ಟಣ ಸೇರಿದಂತೆ 3 ಕ್ಷೇತ್ರಗಳಲ್ಲಿ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ. ಯಾರಿಗೆ ಯಾವ ಕಡೆಯಿಂದ ಹೆಚ್ಚು ಮತ ಬಂದಿದೆ, ಜಾತಿವಾರು ಲೆಕ್ಕಾಚಾರ, ಬೂತ್ ಮಟ್ಟದಲ್ಲಿನ ಸಮೀಕ್ಷೆ, ಕಾರ್ಯಕರ್ತರ ಅಭಿಪ್ರಾಯ, ಇವೆಲ್ಲವನ್ನ ಆಧರಿಸಿ ಅಭ್ಯರ್ಥಿಗಳೇ ತಮ್ಮದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಳ್ತಾರೆ. ಪಕ್ಷವೂ ಸಹ ತನ್ನದೇ ಆದಂತಹ ಒಂದು ಸಮೀಕ್ಷೆಯನ್ನ ರೆಡಿ ಮಾಡಿಕೊಳ್ಳುತ್ತೆ. ಪಕ್ಕಾ ಇದೇ ರಿಸಲ್ಟ್ ಬರುತ್ತೆ ಅಂತ ಹೇಳೋದಕ್ಕೆ ಆಗದೇ ಇದ್ರೂ ಒಂದು ಹಂತಕ್ಕೆ ಅದನ್ನು ಊಹೆ ಮಾಡಬಹುದು. ಹಾಗಾದ್ರೆ ಈ 3 ಕ್ಷೇತ್ರಗಳಲ್ಲಿ ಏನು ಹೇಳುತ್ತೆ ಈ ಲೆಕ್ಕಾಚಾರಗಳು, ಯಾರಿಗೆ ಗೆಲುವಿನ ಸಾಧ್ಯತೆ ಇದೆ, ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡೋಣ. ವೀಕ್ಷಕರೇ, 3 ಕ್ಷೇತ್ರಗಳ ಉಪಚುನಾವಣೆಯ ಭರಾಟೆ ಮುಗಿದಿದೆ. ಇನ್ನೇನಿದ್ರು ಫಲಿತಾಂಶ ಬರಬೇಕು. ಈ ನಡುವೆ ಗೆಲ್ಲುವ ಕುದುರೆ ಯಾರು ಅನ್ನೋ ಲೆಕ್ಕಾಚಾರ ತೀವ್ರಗೊಂಡಿದೆ. ಕ್ಷೇತ್ರಗಳಲ್ಲಿ ಈಗಾಗಲೇ ಬೆಟ್ಟಿಂಗ್ ಭರ್ಜರಿಯಾಗಿ ನಡೀತಾ ಇದೆ. ಅದರಲ್ಲೂ ಚನ್ನಪಟ್ಟಣ ಕ್ಷೇತ್ರದಲ್ಲಂತೂ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಯಾರು ಗೆಲ್ತಾರೆ, ಗೆಲ್ಲುವ ಅಂತರ ಎಷ್ಟು, ಈ ಎಲ್ಲದರ ಬಗ್ಗೆ ಬೆಟ್ಟಿಂಗ್ ನಡೀತಾ ಇದೆ. ಕೇವಲ ಈ ಕ್ಷೇತ್ರಗಳಲ್ಲಿ ಮಾತ್ರವಲ್ಲ, ಚುನಾವಣೆಯ ಕುರಿತಾಗಿ ಆಸಕ್ತಿ ಹೊಂದಿರುವ ಬೇರೆ ಬೇರೆ ಜಿಲ್ಲೆಗಳ ಜನರು ಸಹ ಬೆಟ್ಟಿಂಗ್ ಕಟ್ತಿದ್ದಾರೆ. ವೀಕ್ಷಕರೇ, ಮೊದಲಿಗೆ ಎಲ್ಲರ ಕುತೂಹಲ ಕೆರಳಿಸಿರುವಂತಹ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಂದರೆ, ಚುನಾವಣೆಯ ಬೆನ್ನಲ್ಲೇ ಯೋಗೇಶ್ವರ್ ಅವರು ಆಡಿದಂತಹ ಮಾತುಗಳು ಈಗ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಫಲಿತಾಂಶಕ್ಕೂ ಮುನ್ನವೇ ಸೋಲನ್ನು ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 228,000 ಮತದಾರರಿದ್ದಾರೆ. ಇದರಲ್ಲಿ ಒಕ್ಕಲಿಗ ಮತದಾರರೇ ಪ್ರಬಲರು. ಒಟ್ಟು 105,000 ಒಕ್ಕಲಿಗ ಮತದಾರರಿದ್ದಾರೆ. ಒಕ್ಕಲಿಗರನ್ನು ಹೊರತುಪಡಿಸಿದ್ರೆ 40,000 ದಲಿತ ಮತದಾರರಿದ್ದಾರೆ. ಉಳಿದಂತೆ 30,000 ಅಲ್ಪಸಂಖ್ಯಾತ ಮತದಾರರು, 42,000 ಮತದಾರರು ಹಿಂದುಳಿದ ಸಮುದಾಯದವರು, ಇನ್ನು ಲಿಂಗಾಯತರು, ಬ್ರಾಹ್ಮಣರು ಸೇರಿ ಇನ್ನಿತರ ಸಮುದಾಯದ ಮತಗಳು ಸುಮಾರು 5,000. ಇಲ್ಲಿ ಉಪಚುನಾವಣೆ ಘೋಷಣೆಯಾದ ಆರಂಭದಿಂದಲೂ ಲೆಕ್ಕಾಚಾರಗಳು ಬದಲಾಗ್ತಾ ಇತ್ತು. ಅದರಲ್ಲೂ ಕಡೇ ಕ್ಷಣದಲ್ಲಿ ಮತದಾರರು ಯಾವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಅಲ್ಪಸಂಖ್ಯಾತ ಮತಗಳ ಪೈಕಿ 90% ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ ಕಡೆಗೆ ಹೋಗಿದೆ. ಕ್ಷೇತ್ರಕ್ಕೆ ದೇವೇಗೌಡರ ಹಾಗೆ ಕುಮಾರಸ್ವಾಮಿ ಅವರ ಕೊಡುಗೆಗಳ ಬಗ್ಗೆ ಅರಿವಿರುವಂತಹ ಮುಸ್ಲಿಂ ಮತದಾರರು JDSಗೆ ಮತ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಆ ನಂಬರ್ ಮಾತ್ರ ಬಹಳ ಕಡಿಮೆ ಇದೆ. ಈ ಹಿಂದಿನ ಚುನಾವಣೆಗಳನ್ನು ಗಮನಿಸಿದ್ರೆ ಅಲ್ಲಿ BJP JDS ಅಂತ ಬಂದಾಗ BJPಗೆ ಮತ ಹಾಕಬಾರದು ಅಂತ ಸಂಪೂರ್ಣ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತ ಮತಗಳು JDS ಪಾಲಾಗ್ತಾ ಇತ್ತು. ಆದರೆ ಈಗ ಚುನಾವಣಾ ಚಿತ್ರಣವೇ ಬೇರೆ. ಇಲ್ಲಿ JDS vs. Congress ಅನ್ನುವಂತ ಆಗಿದೆ. ಹೀಗಾಗಿ ಈ ಬಾರಿ ಮುಸ್ಲಿಂ ಮತಗಳ ಪೈಕಿ 90% ಕಾಂಗ್ರೆಸ್ ಪಾಲಾಗಿರುವಂಥದ್ದು. ಇಲ್ಲಿ ಯೋಗೇಶ್ವರ್ ಅವರು ಸಹ ತಮ್ಮ ಸ್ವಂತ ಮತ ಬ್ಯಾಂಕ್ ಅಡಿಯಲ್ಲಿ ಮುಸ್ಲಿಂ ಮತಗಳನ್ನು ಸೆಳೆಯುವಲ್ಲೂ ಯಶಸ್ವಿಯಾಗಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಪೈಕಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತಗಳು ಬಂದಿರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಮುಸ್ಲಿಂ ಹಾಗೆ ದಲಿತ ಮತಗಳು ಕಾಂಗ್ರೆಸ್ನ ಬಹುದೊಡ್ಡ ಮತ ಬ್ಯಾಂಕ್. ಇದರಲ್ಲಿ ಬಹುತೇಕ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಕಾಂಗ್ರೆಸ್ಗೆ ಮತ ಹಾಕಿರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಮತದಾರರು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ನಾವು ಗಮನಿಸಿದ್ವಿ. ಹೀಗಾಗಿ ಈ ಬಾರಿನೂ ವಿಶೇಷವಾಗಿ ಮಹಿಳಾ ಮತದಾರರ ಪೈಕಿ ಬಹುತೇಕ ಮತಗಳು ಕಾಂಗ್ರೆಸ್ ಪಾಲಾಗುತ್ತೆ, ಅಂದರೆ ಯೋಗೇಶ್ವರ್ ಅವರ ಪಾಲಾಗುತ್ತೆ. ಈ ಒಂದು ಲೆಕ್ಕಾಚಾರದಲ್ಲೇ ಯೋಗೇಶ್ವರ್ ಅವರು ಹತಾಶೆಯ ಮಾತುಗಳನ್ನು ಆಡುತ್ತಲೇ ಸಮಬಲದ ಹೋರಾಟ ಅಂತ ಹೇಳಿದ್ರು. ಆದರೆ ಕಡೇ ಕ್ಷಣದಲ್ಲಿ ಆದಂತಹ ಒಂದಷ್ಟು ಎಡವಟ್ಟುಗಳು ಕಾಂಗ್ರೆಸ್ಗೆ ಮುಳ್ಳಾಗಿದೆ. ಯೋಗೇಶ್ವರ್ ಅವರ ಆತಂಕಕ್ಕೆ ಇದೇ ಕಾರಣ. ಸ್ವತಃ ಯೋಗೇಶ್ವರ್ ಅವರು ಹೇಳ್ತಿರುವಂಥದ್ದು, ಜಮೀರ್ ಅವರ ಹೇಳಿಕೆಯಿಂದಾಗಿ ಒಂದಷ್ಟು ಮತಗಳು ನನಗೆ ಲಾಸ್ ಆಗಬಹುದು ಅಂತ. ದೇವೇಗೌಡರು ಅಂತ ಹೇಳಿದ್ರೆ ಅದು ದೈತ್ಯ ಶಕ್ತಿ. ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ, ಅವರ ಬಣ್ಣದ ಬಗ್ಗೆ ಮಾತನಾಡಿದ್ದು, ಹಾಗೆ ದೇವೇಗೌಡರ ಕುಟುಂಬವನ್ನು ಮುಸ್ಲಿಮರೆಲ್ಲ ಪೈಸೆ ಪೈಸೆ ಕೂಡಿ ಹಾಕಿ HD ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೇವೆ ಅನ್ನುವಂತಹ ಹೇಳಿಕೆಗಳು ಸೋಲಿಗೆ ಕಾರಣ ಆಗಬಹುದು ಅನ್ನೋ ಅರ್ಥದಲ್ಲಿ ಈಗ ಯೋಗೇಶ್ವರ್ ಹೇಳ್ತಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಿಂತ BJP JDS ಚೆನ್ನಾಗಿ ಕೆಲಸ ಮಾಡಿದೆ, ಬಹಳಷ್ಟು ವರ್ಕೌಟ್ ಆಗಿದೆ ಅನ್ನುವಂತೆ ಯೋಗೇಶ್ವರ್ ಅವರು ಹೇಳ್ತಿದ್ದಾರೆ. ಹಾಗಂತ ನಾನು ಹತಾಶನಾಗಿ ಹೇಳ್ತಾ ಇಲ್ಲ. ಕ್ಷೇತ್ರದಲ್ಲಿ 50-50 ಸಮಬಲ ಇದೆ ಅಂತ ಹೇಳುವ ಮೂಲಕವಾಗಿ ಪರೋಕ್ಷವಾಗಿ ಈ ಬಾರಿ ಸೋಲುವ ಬಗ್ಗೆ ಸುಳಿವನ್ನು ಕೊಟ್ಟಂತಿದೆ. ವೀಕ್ಷಕರೇ, ಇಲ್ಲಿ ಪ್ರಮುಖವಾಗಿ ಯೋಗೇಶ್ವರ್ ಅವರ ಆತಂಕಕ್ಕೆ ಕಾರಣ ಆಗಿರುವುದೇ ಜಮೀರ್ ಅಹಮದ್ ಖಾನ್ ಅವರು. ಯಾಕಂದರೆ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗುತ್ತೆ. ಈ ಬಾರಿಯ ಚುನಾವಣಾ ಚಿತ್ರಣವೇ ಬೇರೆ. ಇಲ್ಲಿ 3ನೇ ವ್ಯಕ್ತಿಗೆ ಅವಕಾಶವೇ ಇಲ್ಲ. ಇಬ್ಬರು ಪ್ರಬಲ ಸ್ಪರ್ಧಿಗಳು CP ಯೋಗೇಶ್ವರ್ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು. ಆರಂಭದಲ್ಲಿ ಒಕ್ಕಲಿಗ ಮತಗಳು ಚದುರಿ ಹೋಗಬಹುದು,
ಇಬ್ಬರೂ ಒಕ್ಕಲಿಗ ಸಮುದಾಯದವರಾಗಿರೋದ್ರಿಂದ ಇವರಿಬ್ಬರ ನಡುವೆ ಒಕ್ಕಲಿಗ ಮತಗಳು ಹಂಚಿ ಹೋಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಕಡೆ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರನ್ನು ಕರಿಯ ಅಂತ ನಿಂದಿಸಿದ್ದು, ದೇವೇಗೌಡರ ಕುಟುಂಬವನ್ನು ಮುಸ್ಲಿಮರೆಲ್ಲ ಪೈಸೆ ಪೈಸೆ ಕೂಡಿ ಹಾಕಿ ಚಂದ ಎತ್ತಿ ಇಡೀ ಕುಟುಂಬವನ್ನೇ ಖರೀದಿ ಮಾಡ್ತೀವಿ ಅನ್ನುವ ಹೇಳಿಕೆಗಳು ಯೋಗೇಶ್ವರ್ ಅವರ ಗೆಲುವಿನ ಆಸೆಗೆ ತಣ್ಣೀರೆಚ್ಚಿದೆ ಅಂತಲೇ ಹೇಳಲಾಗ್ತಾ ಇದೆ. ಕ್ಷೇತ್ರದಲ್ಲಿ 100,000+ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ನೇರ ಹಣಹಣಿ ಆಗಿರೋದ್ರಿಂದ ಗೆಲ್ಲಬೇಕು ಅಂತ ಹೇಳಿದ್ರೆ 100,000 ಮತಗಳು ಇಲ್ಲಿ ಬೇಸಿಕ್ ಆಗುತ್ತೆ. ಈ ಲೆಕ್ಕಾಚಾರದ ಅಡಿಯಲ್ಲೇ ಈಗ ಯೋಗೇಶ್ವರವರು ಆತಂಕವನ್ನು ವ್ಯಕ್ತಪಡಿಸ್ತಾ ಇರೋದು. ಕಡೆ ಕ್ಷಣದಲ್ಲಿ ಒಕ್ಕಲಿಗರು ರೊಚ್ಚಿಗೆದ್ದು ಮತ ಹಾಕಿದ್ದಾರೆ. 90% ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರ ಪಾಲಾಗಿದೆ. ಹೀಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಒಕ್ಕಲಿಗ ಮತವನ್ನು ಹೊರತುಪಡಿಸಿದ್ರೆ ಅಹಿಂದ ಮತಗಳನ್ನು ಸಂಪೂರ್ಣವಾಗಿ ಸೆಳೆಯಲೇಬೇಕು. ಆದರೆ ಜಾತಿವಾರು ಲೆಕ್ಕಾಚಾರವನ್ನು ಹೊರತುಪಡಿಸಿ ಯುವ ಮತದಾರರ ವಿಚಾರಕ್ಕೆ ಬಂದರೆ ಬಹುತೇಕ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರ ಒಲವನ್ನು ಹೊಂದಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಾಬಲ್ಯ ಅಷ್ಟಕ್ಕಷ್ಟೇ ಅಂತ ಹೇಳಿದ್ರು ಅಲ್ಲಿ ಒಂದಷ್ಟು ಮತದಾರರು ಬಿಜೆಪಿಯ ಪರ ಒಲವನ್ನು ಹೊಂದಿರೋರಿದ್ದಾರೆ. ಈ ಮೈತ್ರಿಯ ಕಾರಣಕ್ಕಾಗಿ ಸುಮಾರು 2-5% ಮತಗಳು ಬಿಜೆಪಿ ಕಡೆಯಿಂದಾಗಿ ನಿಖಿಲ್ ಅವರಿಗೆ ಬರುತ್ತೆ. ಹೀಗಾಗಿ ಈ ಬೇಸಿಕ್ ಒಕ್ಕಲಿಗ ಮತಗಳು ಏನಿದೆ, ಆ 90,000 ಮತಗಳು ಏನಿದೆ, ಅದು ನಿಖಿಲ್ ಕುಮಾರಸ್ವಾಮಿ ಅವರ ಕಡೆಗೆ ಹೋಗಿರುತ್ತೆ ಅನ್ನೋ ಆತಂಕದಲ್ಲೇ ಯೋಗೇಶ್ವರ್ ಅವರು ಇದೀಗ ಫಲಿತಾಂಶಕ್ಕೂ ಮುನ್ನವೇ ಕುಗ್ಗಿ ಹೋದಂತೆ ಕಾಣಿಸ್ತಾ ಇದೆ. ಇನ್ನು ಕ್ಷೇತ್ರದಲ್ಲಿ ಈ ಬಾರಿ ಸುಮಾರು 3-4% ಹೆಚ್ಚಿನ ಮತದಾನ ಆಗಿದೆ. ಇದು ಸಹ ನಿಖಿಲ್ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಹೀಗಾಗಿ ಒಟ್ಟಾರೆಯಾಗಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಬಹುತೇಕ ಖಚಿತ ಅನ್ನುವಂತಾಗ್ತಾ ಇದೆ. ಇನ್ನು ಸಂಡೂರು ವಿಚಾರಕ್ಕೆ ಬಂದರೆ ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಅಲ್ಲಿ 76.24% ಮತದಾನ ಆಗಿದೆ. ಕ್ಷೇತ್ರದಲ್ಲಿ ಒಟ್ಟು 236,348 ಮತದಾರರಿದ್ದಾರೆ. ಆದರೆ ಈ ಬಾರಿ ಮತ ಚಲಾಯಿಸಿದ್ದು ಮಾತ್ರ 180,189 ಮತಗಳು. ಇದರಲ್ಲಿ 99,922 ಮತದಾನ ಪುರುಷರಿಂದ ಆಗಿದೆ. ಹಾಗೆ 118,435 ಮಹಿಳೆಯರ ಪೈಕಿ ಮತದಾನ ಮಾಡಿದವರು 88,255 ಮಾತ್ರ. ಇದು ಪ್ರಮುಖವಾಗಿ ಕಾಂಗ್ರೆಸ್ಗೆ ತಲೆ ಕೆಡಿಸಿರುವಂತಹ ವಿಚಾರ. ಯಾಕಂದರೆ ಮಹಿಳಾ ಮತದಾರರು ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು. ಈ ಬಾರಿ ಸಂಡೂರಲ್ಲಿ ಹೆಚ್ಚಿನ ಮತದಾನ ಆಗಬಹುದು ಅಂತ ಎರಡೂ ಪಕ್ಷಗಳು ನಿರೀಕ್ಷೆಯನ್ನು ಇಟ್ಕೊಂಡಿದ್ವು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಸಂಡೂರಲ್ಲಿ ಹಿಂದೆಲ್ಲ ಕೇವಲ ಕ್ಷೇತ್ರದ ನಾಯಕರುಗಳಿಗಷ್ಟೇ ಆ ಚುನಾವಣೆ ಸೀಮಿತ ಆಗ್ತಾ ಇತ್ತು. ಆದರೆ ಈ ಬಾರಿ ಇಡೀ ರಾಜ್ಯದ ಕುತೂಹಲವನ್ನು ಹುಟ್ಟಿಸಿದೆ. ಜೊತೆಗೆ ಮುಖ್ಯಮಂತ್ರಿ ಸೇರಿದಂತೆ ಹಲವು ಸಚಿವರು ಹಾಗೆ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಇಲ್ಲಿ ಅಹಿಂದ ಮತಗಳು ಹೆಚ್ಚಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಸಹ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಗೆಲ್ಲಲೇಬೇಕನ್ನುವ ಟಾಸ್ಕನ್ನ ಸಿಎಂ ಸಚಿವರಿಗೆ ನೀಡಿದರು. ಆದರೆ ಕಡಿಮೆ ಪ್ರಮಾಣದ ಮತದಾನ ಆಗಿರುವುದು ಕಾಂಗ್ರೆಸ್ನ ತಲೆನೋವಿಗೆ ಕಾರಣ ಆಗಿದೆ. ಇಲ್ಲಿ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರು ಕಾಂಗ್ರೆಸ್ ಕಡೆಯಿಂದ ಅಖಾಡ ಕೇಳಿದ್ರೆ ಮತ್ತೊಂದು ಕಡೆ ಬಂಗಾರು ಹನುಮಂತ ಅವರು ಬಿಜೆಪಿಯಿಂದ. ಹೀಗಾಗಿ ಪ್ರಮುಖವಾಗಿ ಮಹಿಳಾ ಮತದಾರರನ್ನು ಕಾಂಗ್ರೆಸ್ ನಂಬಿಕೊಂಡಿತ್ತು. ಇನ್ನು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತ ಮತದಾರರು ಇದ್ದಾರೆ. ಹೀಗಾಗಿ ಇಲ್ಲಿ ಬಿಜೆಪಿ ಕಡೆಯಿಂದ ಪ್ರಮುಖವಾಗಿ ಯಡಿಯೂರಪ್ಪ ಹಾಗೆ ಅವರ ಮಕ್ಕಳು ಪ್ರಚಾರವನ್ನು ಮಾಡಿದ್ದಾರೆ. ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಯಶಸ್ವಿಯಾಗಿದ್ದಾರೆ ಅನ್ನಬಹುದು. ಇದರ ಜೊತೆಗೆ ಮುಂಚೆ ಮನಸ್ತಾಪವನ್ನು ಹೊಂದಿದ್ದ ಜನಾರ್ದನ್ ರೆಡ್ಡಿಯವರು ಹಾಗೆ ಶ್ರೀರಾಮುಲು ಅವರು ಸಹ ಬಂಗಾರು ಹನುಮಂತ ಅವರ ಪರವಾಗಿ ಕ್ಯಾನ್ವಸ್ ಅನ್ನು ಮಾಡಿದ್ದಾರೆ. ಅಬ್ಬರದ ಪ್ರಚಾರವನ್ನು ಮಾಡಿ ರೆಡ್ಡಿಯವರ ಕಡೆಯಿಂದ ಶ್ರೀರಾಮುಲು ಅವರ ಕಡೆಯಿಂದ ಬರಬೇಕಾಗಿದ್ದಂತಹ ಒಂದಷ್ಟು ಮತಗಳು ಸಹ ಬಂಗಾರು ಹನುಮಂತ ಅವರ ಪಾಲಾಗಿದೆ. ಇನ್ನು ಜಾತಿವಾರು ಲೆಕ್ಕಾಚಾರವನ್ನು ಹೊರತುಪಡಿಸಿ ಯುವ ಸಮೂಹದ ಸಂಪೂರ್ಣ ಮತಗಳು ಬಿಜೆಪಿಗೆ ಹರಿದು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕ್ಷೇತ್ರದಲ್ಲಿ ಬಿಜೆಪಿ ಕಡೆಯಿಂದ ದಲಿತ ನಾಯಕರಾದಂತಹ ಮಹೇಶ್ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರು ಸಭೆಗಳನ್ನು ನಡೆಸಿದ್ರು. ಇದರ ಪರಿಣಾಮ ಸಹ ಬೀರಬಹುದು. ಇನ್ನು ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ಗಾಗಿ ಉಂಟಾದಂತಹ ಓಳಮುನಿಸು, ದಿವಾಕರ್ ಅವರ ಹಿಡಿತದಲ್ಲಿರುವಂತಹ ಮತಗಳು ಬಿಜೆಪಿಗೆ ಚಲಾವಣೆಯಾಗುತ್ತೆ. ಹೀಗೆ ಯಾವುದೇ ಕೋನದಲ್ಲಿ ನೋಡಿದ್ರೂ ಬಿಜೆಪಿಯ ಗೆಲುವು ಶತಸಿದ್ಧ ಅನ್ನುವಂತಹ ವಿಶ್ವಾಸವನ್ನು ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ರೆ, ಇಂಥ ಅಹಿಂದ ಮತಗಳನ್ನು ಹಾಗೆ ಮಹಿಳಾ ಮತದಾರರನ್ನು ಸೆಳೆಯುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ತುಕಾರಾಂ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ಟಿಕೆಟನ್ನು ನೀಡಿದ್ದು ಹಲವು ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹೀಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಒಳಹಿಟ್ಟು ಬಿದ್ದಿದ್ದೆ ಆದಲ್ಲಿ ಕ್ಷೇತ್ರವನ್ನು ಮರೆತು ಬಿಡಬೇಕಾಗುತ್ತೆ. ಮೇಲ್ನೋಟಕ್ಕೆ ಇಲ್ಲಿ ಸಮಬಲದ ಹೋರಾಟದ ರೀತಿ ಕಾಣಿಸ್ತಾ ಇದೆ. ಆದರೆ ಫಲಿತಾಂಶ ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.
ಇನ್ನು ಶಿಗ್ಗಾವಿ ವಿಚಾರಕ್ಕೆ ಬಂದರೆ ಅಲ್ಲಿ ಒನ್ ಸೈಡೆಡ್ ಗೇಮ್ ಅಂತ ಸ್ಪಷ್ಟವಾಗಿ ಹೇಳಬಹುದು. ಕಾಂಗ್ರೆಸ್ ಇಲ್ಲಿ ಪಟಾಣ್ ಅವರಿಗೆ ಟಿಕೆಟ್ ನೀಡಿತ್ತು, ಖಾದ್ರಿ ಅವರು ರೊಚ್ಚಿಗೆದ್ದಿದ್ರು, ನಂತರದಲ್ಲಿ ತಣ್ಣಗಾಗಿ ಪ್ರಚಾರದಲ್ಲೂ ಭಾಗಿಯಾದರು. ಹೀಗಾಗಿ ಇಲ್ಲಿ ಮುಸ್ಲಿಂ ಮತದಾರರು ಹಾಗೆ ಗ್ಯಾರಂಟಿ ಫಲಾನುಭವಿಗಳು. ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರೆ ಭರತ್ ಬೊಮ್ಮಾಯಿ ಅವರಿಗೆ ತಂದೆ ಬಸವರಾಜ್ ಬೊಮ್ಮಾಯಿ ಅವರ ವರ್ಚಸ್ಸಿನ ಕಾರಣದಿಂದಾಗಿ ಬಿಜೆಪಿಗೆ ಇಲ್ಲಿ ದೊಡ್ಡ ಬಲವನ್ನು ತುಂಬುತ್ತೆ. ಇನ್ನು ಯುವ ಸಮುದಾಯದ ಮತಗಳು ಸಹ ಭರತ್ ಬೊಮ್ಮಾಯಿ ಅವರ ಪಾಲಾಗುವ ನಿರೀಕ್ಷೆ ಇದೆ. ಹೀಗಾಗಿ ಶಿಗ್ಗಾವಿಯಲ್ಲಿ ಯಾವುದೇ ರೀತಿ ಲೆಕ್ಕಾಚಾರ ಹಾಕಿದ್ರೂ ಬಿಜೆಪಿಯ ಗೆಲುವು ಶತಸಿದ್ಧ ಅಂತಲೇ ಹೇಳಬಹುದು. ಇನ್ನು ಕಾಂಗ್ರೆಸ್ನಲ್ಲೇ ಇಲ್ಲಿ ಗೆಲ್ಲುವಂತಹ ಯಾವುದೇ ನಿರೀಕ್ಷೆಗಳು ಅಥವಾ ದೊಡ್ಡ ಮಟ್ಟದ ಅಬ್ಬರದ ಪ್ರಚಾರ ಯಾವುದು ಕಾಣಿಸಿಲ್ಲ. ಹೀಗಾಗಿ ಶಿಗ್ಗಾವಿ ಬಿಜೆಪಿ ಪಾಲಾಗಬಹುದು. ಒಟ್ಟಾರೆಯಾಗಿ ಮೂರು ಕ್ಷೇತ್ರಗಳ ಫಲಿತಾಂಶ ಭಾರೀ ಕುತೂಹಲವನ್ನು ಕೆರಳಿಸಿದೆ. ಇಲ್ಲಿ ಕಾಂಗ್ರೆಸ್ ಹಾಗೆ ದೋಸ್ತಿಗಳ ನಡುವೆ ಎರಡೂ ಒಂದರಲ್ಲಿ ಫಲಿತಾಂಶ ಬರುತ್ತಾ ಅಥವಾ ಮೂರು ಕ್ಷೇತ್ರಗಳು ಮೈತ್ರಿಕೂಟದ ಪಾಲಾಗುತ್ತಾ, ಇದು ಸದ್ಯಕ್ಕೆ ಇರುವಂತಹ ಕುತೂಹಲ. ಹಾಗಾದರೆ ವೀಕ್ಷಕರೇ, ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಗೆಲುವು, ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.